ನಾವೀಗ ಯಾವುದನ್ನು ಜಾನಪದ ಅಂತ ಸಂಗ್ರಹ ಮಾಡಿ ಅಧ್ಯಯನ ಮಾಡ್ತಿದೀವಿ ಅಂದರೆ, ಯಾವುದು ಸಮಾಜದ ವಿರುದ್ಧ ಮಾತಾಡಿಲ್ವೋ, ಯಾವುದು ಯಥಾಸ್ಥಿತಿಯನ್ನು ಕಾಪಾಡಿದೆಯೋ, ಯಾವುದು ಯಾವುದು ಹಿಂದೆ ಬಂದರೆ ಹಾಯ ಬೇಡಿ, ಮುಂದೆ ಬಂದರೆ ಒದೆಯಬೇಡಿ ಅನ್ನೋ ಥರದ ಒಂದು ರಚನೆಗಳಿದೆಯೋ ಆ ರಚನೆಗಳು ಮಾತ್ರ ನಾವು ಮುಂದಕ್ಕೆ ತಗೊಂಬಂದಿದ್ದೀವಿ. ಆದರೆ ಯಾವುದು ಒಡಿ ಒಡಿ ಕಡಿ ಅಂತ ಯಾವುದು ಪ್ರತಿರೋಧ ಮಾಡಿದೆ, ಯಾವುದು ಆಕ್ರೋಶವನ್ನು ವ್ಯಕ್ತಪಡಿಸಿದೆ, ಯಾವುದು ಸಿಟ್ಟನ್ನು ವ್ಯಕ್ತಪಡಿಸಿದೆ, ಅದನ್ನು ಒಂದು ಒಂದು ಸಮುದಾಯ ಡಿಸ್ಕನೆಕ್ಟ್ ಮಾಡಿದೆ. ಜನಪದ ವ್ಯಾಖ್ಯಾನ ಅಂತ ಬಂದಾಗ ಲೀಚ್ ಮರಿಯಾ ಅಂತ ಒಂದು ಸ್ಟ್ಯಾಂಡರ್ಡ್ ಡಿಕ್ಷನರಿ ಆಫ್ ಫೋಕ್ಲೋರ್ ಅಂತ ಒಂದು ಡಿಕ್ಷನರಿ ಮಾಡಿದ್ದಾರೆ. ಆ ಡಿಕ್ಷನರಿಯಲ್ಲಿರೋದು ಎಲ್ಲ 21 ಜನ ಜಾನಪದ ವಿದ್ವಾಂಸರು ವ್ಯಾಖ್ಯಾನಗಳು, ಅದರಲ್ಲಿ ನಮ್ಮನ್ನೆಲ್ಲ ಕಂಠಪಾಠ ಮಾಡಿ 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 ಎಲ್ಲ ಬುಕ್ಕುಗಳಲ್ಲಿ ಅಂಬ್ಲಿಕಿ ಹಿರಣ್ಯ ಅಂತ ಎಲ್ಲದ್ದು ಅದೇ ವ್ಯಾಖ್ಯಾನಗಳು. ಆ 21 ಜನ ಎಲ್ಲರೂ ಅಮೇರಿಕ, ಯಾರು ಇನ್ನೊಂದು ದೇಶದಲ್ಲಿ ಯಾರು ಇಲ್ಲ. 21 ಜನ ಎಲ್ಲ ಅಮೇರಿಕರು, ಅವ್ರದೇನೆ ನಾವು ಓದ್ಕೊಂಡು ವ್ಯಾಖ್ಯಾನ ಮಾಡೋದು. ಆಮೇಲೆ ಥಿಯರಿಗಳು ಅದೆಲ್ಲ ನೋಡಿದ್ರೆ ಅದು ನಮಗೆ ಅದೆಲ್ಲ ಎಲ್ಲ ಏನೋ ತಂದು ನಮಗೆ ಎಲ್ಲದ ತಗೊಂಬಂದು ಇಲ್ಲಿ ಹೇರ್ತಿದ್ದಾರೇನೋ ಅಂತ ಅನ್ಸೋದಕ್ಕೆ ಶುರು ಆಗ್ತಿತ್ತು. ಸೊ ಅವಾಗ ನನಗೆ ಹುಟ್ಟಿದಂಥ ಕೆಲವು ಪ್ರಶ್ನೆ, ಒಂದು ಜಾನಪದ ಅಂದರೆ ಏನು ಅನ್ನೋ ಪ್ರಶ್ನೆಯನ್ನು ನಾನು ಕೇಳ್ಕೊಂಡು ಅಧ್ಯಯನ ಮಾಡ್ತಾ 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 ಬಂದಾಗ ನನಗೆ ಈಗ ಬಂದಿರೋ ಸ್ಟಾರ್ಟ್ ಏನಂತಂದರೆ, ಸಾಮಾನ್ಯ ಜನರು ತಮ್ಮ ಸುಖ ಸಂತೋಷ ಅಭಿವ್ಯಕ್ತಿ ಇವುಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕಂಡುಕೊಂಡ ಒಂದು ಮಾಧ್ಯಮ, ಜಸ್ಟ್ ಲೈಕ್ ಮೀಡಿಯಾ ಅನ್ನೋ ಸ್ಟ್ಯಾಂಡ್ಗೆ ನಾನು ಬಂದೆ. ಅಂದರೆ ಇದೊಂದು ಮಾಧ್ಯಮ. ಸೊ ಹಂಗಾದರೆ ಜನರು ತಮ್ಮ ಅಭಿಪ್ರಾಯವನ್ನು, ತಮ್ಮ ಅನುಭವಗಳನ್ನು, ತಮ್ಮ ಸುಖ ದುಃಖ ಸಂತೋಷ ಎಲ್ಲವನ್ನು ಇನ್ನೊಬ್ಬರ ಜೊತೆ, ಅಂದರೆ ಇನ್ನೊಂದಷ್ಟು ಕಲೆಕ್ಟಿವ್ ಆಗಿ ಇನ್ನೊಂದಷ್ಟು ಜನರ ಜೊತೆ ಶೇರ್ ಮಾಡೋದಕ್ಕೆ ಕಂಡುಕೊಂಡ ಒಂದು ಮಾಧ್ಯಮ ಅಂತ ಆದರೆ ಅಂತ ಅಂದ್ಕೊಂಡಾಗ ನನಗೆ ಎರಡನೇ ಪ್ರಶ್ನೆ ಮತ್ತೆ ಕಾಡ್ತಾ ಇತ್ತು. ಅದು ಏನಂತಂದರೆ, ಹಂಗಾದರೆ ನಮ್ಮ ಇಡೀ ಜಾನಪದ ಅಧ್ಯಯನವನ್ನು ಯಾರಾದರೂ ತುಂಬ ಸೀರಿಯಸ್ಸಾಗಿ ಸ್ಟಡಿ ಮಾಡಿದರೆ ಮುಕ್ಕಾಲು ಭಾಗ ಜನಪದ ಸಮುದಾಯಗಳ ವಿರುದ್ಧವಾದ ಎಲಿಮೆಂಟ್ಸ್ ಇದೆ. ಒಂದು 30% ನನ್ನ ಪ್ರಕಾರ ಒಂದು 30% ಅವ್ರದ್ದು ಒಂದು ಸ್ವಂತಿಕೆ ಆಗಿರೋದು ಅಥವಾ ಸ್ವಂತ ನೋವು ಪೇನು ಇದೆ. ಸೊ ಹಂಗಾದ್ರೆ ಸಾಮಾನ್ಯ ಜನರು ಕಟ್ಕೊಂಡಿರೋ ಮಾಧ್ಯಮ ಅಂತ ಆದರೆ ಇದ್ರಾಗ ಜನರಿಗೆ ವಿರುದ್ಧವಾದಂಥ ಒಂದು 60-70% ಕಂಟೆಂಟ್ ಹೆಂಗೆ ಬಂತು ಅಂತ ನನಗೆ ಇನ್ನೊಂದು ಪ್ರಶ್ನೆ ರೈಸ್ ಆಗೋಕ್ಕೆ ಶುರುವಾಯಿತು. ಅದನ್ನು ನಾನು ನೋಡಿದಾಗ, ಅಂದರೆ ಯಾವತ್ತು ಇವತ್ತಿನ ಮೀಡಿಯಾದ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನೋಡೋದಾದರೆ ಇವತ್ತಿನ ಮೀಡಿಯಾಗಳು ಹೆಂಗೆ ಒಂದು ಮೀಡಿಯಾಗಳನ್ನ ಕೊಂಡುಕೊಂಡು ತಮಗೆ ಬೇಕಾದಂಗೆ ಸಮ್ಮತಿಗಳ ಏನು ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಅಂತ ಹೇಳ್ತೀವಿ, ಆ ಸಮ್ಮತಿಗಳ ಉತ್ಪಾದನೆಯನ್ನು ಮಾಡ್ತಿದ್ದಾರೆ. ಸೊ ಅದೇ ಕಾರಣಕ್ಕೆ ಜನರನ್ನು ಬೆಸೆಯುವ, ಜನರನ್ನು ಪ್ರಭಾವಿಸುವ, ಜನರ ಮಧ್ಯೆ ಜೀವಂತವಾಗಿರುವಂತಹ ಜನರೇ ಕಟ್ಟಿಕೊಂಡ ಮೀಡಿಯಾವನ್ನು ಎಲ್ಲ ಕಾಲಕ್ಕೂ ಕಾಲಕಾಲಕ್ಕೂ ಬೇರೆ ಬೇರೆಯವರು ಆ ಮೀಡಿಯಾವನ್ನು ಬಳಸ್ಕೊಂಡಿದ್ದಾರೆ ಅನ್ನೋದು ಶುರು ಆಗುತ್ತೆ. ನಿಮಗೆ ಭಾಳ ಸಮರ್ಥವಾದ ಉದಾಹರಣೆ ಅಂದರೆ, ನಿಮಗೆ ಶೋಭನ ಪದಗಳು ನೀವು ಕೇಳಿಬಿಟ್ರೆ, ಶೋಭನ ಪದಗಳು ಹಾಡೋರು ಹೆಣ್ಮಕ್ಳು ಹಾಡೋರು ಹೆಣ್ಮಕ್ಳಿಗೆ ಅವೆಲ್ಲವೂ ಪುರುಷ ಪ್ರಧಾನವಾದಂಥ ಪುರುಷರ ಆಶಯಗಳನ್ನ ಪಾಪವು ಹಾಡ್ತಿದ್ದಾರೆ. ಇದು ಒಂದು ಉದಾಹರಣೆ. ಹಂಗೆ ನೋಡಿದ್ರೆ ದಲಿತರ ವಿರುದ್ಧವಾಗಿ ಎಷ್ಟೊಂದು ಕಥೆಗಳು, ಈ ಮಾರಮ್ಮನ ಕಥೆ ಇರೋದೇ ಆ ದಲಿತರ ವಿರುದ್ಧವಾದ, ದಲಿತರು ತಮ್ಮನ್ನು ತಾವೇ ಬಲಿ ಕೊಡೋ ಥರದ ಆಚರಣೆ. ಅಂದರೆ ಇದು ಅಂದರೆ ಎಲ್ಲ ಕಾಲಕ್ಕೂ ಭಾಳ ಹಿಂದೆ ತುಂಬ ಮಾಡರ್ನ್ ಆಗಿ ಚಾಮ್ಸ್ಕಿ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಅಂತ ಹೇಳಿದ್ದಾರೆ. ಆದರೆ ಶತಶತಮಾನಗಳಿಂದ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಆಗ್ತಾ ಬಂದಿದೆ. ಏನಂದರೆ ಜಾನಪದದ ಮೀಡಿಯಾವನ್ನು ಬಳಸ್ಕೊಂಡು ಆಳುವ ಏಜೆನ್ಸಿಗಳು, ಅಂದರೆ ಕಾಲಕಾಲಕ್ಕ ಏಜೆನ್ಸಿಗಳು ಚೇಂಜ್ ಆಗಿದೆ. ಒಂದು ಕಾಲಕ್ಕೆ ರಾಜರು, ಒಂದು ಕಾಲಕ್ಕೆ ಗೌಡರು, ಒಂದು ಕಾಲಕ್ಕೆ ಜಮೀನ್ದಾರರು, ಹಿಂಗೆ ಚೇಂಜ್ ಆಗಿದೆ. ಬ್ರಾಹ್ಮಣಿಕಲ್ಲು ಮೇಲ್ಜಾತಿಗಳು, ಆ ಏಜೆನ್ಸಿ ಪ್ಯಾಟರ್ನ್ಗಳು ಚೇಂಜ್ ಆಗ್ತಾ ಬಂದಿದೆ. ಆದರೆ ಅವರೆಲ್ಲರೂ ಕೂಡ ಜನರನ್ನು ಆಳೋದಕ್ಕೆ ಜನರೇ ಕಟ್ಟಿಕೊಂಡ ಮಾಧ್ಯಮವನ್ನು ಬಳಸ್ತಾರೆ. ಸೊ ಹಂಗಾದರೆ ಯಾಕೆ ನಮ್ಮ ಜಾನಪದ ಅಧ್ಯಯನಕಾರರಿಗೆಲ್ಲ ಹೇಳಲಿಲ್ಲ ಅಂತ ನೋಡಿದರೆ, ಆರಂಭಕ್ಕೆ ಎಜುಕೇಷನ್ಗೆ ತೆರ್ಕೊಂಡರೆಲ್ಲ ನಮ್ಮಲ್ಲಿ ಕರ್ನಾಟಕದ ಸಂದರ್ಭ ಇರ್ಬೋದು ಅಥವಾ ಇಂಡಿಯಾದ ಸಂದರ್ಭವನ್ನು ನಾವು ವಿಸ್ತರಿಸ್ತೀವಿ. ಈ ಒಂದು ಲಕ್ಷಣ ನನ್ನ ಪ್ರಕಾರ ಇಂಡಿಯಾದ ಕೆಲವಾದರೂ, ನಾನು ತೆಲುಗು ಕೆಲವು ತಮಿಳು ಸ್ಟಡೀಸ್ನ PhD ಥೀಸಿಸ್ಗಳನ್ನ ನಾನು ಶೋಧಕಾಂಗದಲ್ಲಿ ಓದಿದ ಕಾರಣಕ್ಕೆ ನೋಡಿದರೆ ಹೆಚ್ಚು ಕಡಿಮೆ ಈ ಪ್ಯಾಟರ್ನ್ ಇಡೀ ಇಂಡಿಯಾದ ಫೋಕ್ಲೋರ್ ಸ್ಟಡೀಸ್ಗೂ ನಾವು ಹೇಳ್ಬೋದು. ಯಾಕೆ ಅಂತಂದರೆ, ಆ ಶಿಕ್ಷಣದ ಆರಂಭಕ್ಕೆ ಮೇಲ್ಜಾತಿಗಳೇ ಶಿಕ್ಷಣ ಪಡ್ಕೊಂಡ್ರು ಮತ್ತು ಮೇಲ್ಜಾತಿಗಳೇ ಈ ಥರದ ಅಧ್ಯಯನಗಳಿಗೆ ಪ್ರವೇಶವನ್ನು ಪಡ್ಕೊಂಡ್ರು. ಸೊ ಹಂಗಾಗಿ ನಮ್ಮ ಆರಂಭದ ಇಡೀ ಜಾನಪದದ ವ್ಯಾಖ್ಯಾನಗಳು, ಅಧ್ಯಯನಗಳು, ಸಿದ್ಧಾಂತಗಳು, ಆ ಪ್ಯಾಟರ್ನ್ ಸೆಟ್ ಆಗಿದ್ದೆ ಈ ಮೇಲ್ಜಾತಿ ಅಧ್ಯಯನಕಾರರಿಂದ. ಅದನ್ನು ಭಾಳ ಕ್ಲಿಯರಾಗಿ ಗುರುತಿಸ್ಬೋದು. ನಮ್ಮ ಸೌತ್ ದಕ್ಷಿಣ ಕರ್ನಾಟಕಕ್ಕೆ ಹೋದರೆ ಒಕ್ಕಲಿಗರು ಮತ್ತು ಗೌಡರು, ಇನ್ನು ಉತ್ತರ ಕರ್ನಾಟಕಕ್ಕೆ ನಮ್ಮ ಇದಕ್ಕೆ ಬಂದರೆ ಲಿಂಗಾಯತರು, ಆಮೇಲೆ ಸೌತ್ ಕೇಂದ್ರಕ್ಕೆ ಹೋದರೆ ರೈಗಳು ಮತ್ತು ಶೆಟ್ಟರು, ಈ ಥರ ಎಲ್ಲ ಭಾಗದಲ್ಲಿ ಜಾನಪದ ಅಧ್ಯಯನಕ್ಕೆ ಪ್ರವೇಶ ಮಾಡಿದ್ದು ಮೇಲ್ಜಾತಿ.
ಅದರಲ್ಲೂ ಇನ್ನೂ ಸ್ವಲ್ಪ ಮುಂದೋಗಿ ಹೇಳಿದ್ರೆ ಮೇಲ್ಜಾತಿ ಗಂಡಸರು, ಮೇಲ್ಜಾತಿ ಗಂಡಸರ ಬಂದಿದ್ರಿಂದ ಇಡೀ ಜಾನಪದವನ್ನು ಅವರು ಮೇಲೆ ಎತ್ಕೊಂಡು ನೋಡಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಅವ್ರಿಗೆ ಕಲ್ಚರ್ ಆಗಿ ಕಾಣಕ್ಕೆ ಶುರುವಾಯಿತು, ಅದಕ್ಕೆ ರಿಚುವಲ್ ಆಗಿ ಕಾಣಕ್ಕೆ ಶುರುವಾಯಿತು, ಅದು ಆಚರಣೆ ಆಗಿ ಶುರು ಆಗ್ತಿತ್ತು, ಅದನ್ನು ಗ್ಲೋರಿಫೈ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ನನಗೆ ಒಂದು ಭಾಳ ಮೆಟಫರಿಕಾಗಿ ಅಂತಂದರೆ ಅರವಿಂದ್ ಮಾಲ್ಗತ್ತಿಯವರು ದಕ್ಷಿಣ ಕನ್ನಡದವರು ಮಂಗಳೂರು ಯೂನಿವರ್ಸಿಟಿಗೆ ಪ್ರೊಫೆಸರ್ ಆಗಿ ಹೋದಾಗ ಅಲ್ಲಿ ಒಂದು ಸಿರಿ ಪಾಡ್ದನದ ಸಿರಿ ಮೈ ಮೇಲೆ ಬಂದು ಮಾಡುವ ಒಂದು ರಿಚುವಲ್ ಇದೆ, ಆ ರಿಚುವಲ್ಗೆ ಹೋಗಿರ್ತಾರೆ. ಆ ರಿಚುವಲ್ಗೆ ಹೋದಾಗ ಅವರು ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾರೆ, ಅರವಿಂದ್ ಮಾಲ್ಗತ್ತಿ. ಯಾಕೆ ಅಳ್ತಾರೆ ಅಂತಂದರೆ ದಲಿತರನ್ನ ಇಷ್ಟು ಶೋಷಣೆ ಮಾಡ್ತಿದ್ದಾರಲ್ರಿ, ಈ ದಕ್ಷಿಣ ಕನ್ನಡದಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ, ಈ ರೈಗಳಿದ್ದಾರೆ, ಈ ಬಿಳಿ ಮೇಲೆ ತರದವ್ರು ಎಷ್ಟೊಂದು ಜನಗಳಿದ್ದಾರೆ, ಇವ್ರು ಯಾರು ಹೇಳೇ ಇಲ್ಲಲ್ಲ ಅಂತ ಲಿಟ್ರಲ್ ಆಗಿ ಅವ್ರು ಒಳಗೆ ಶುರು ಮಾಡಿರುತ್ತೆ. ಅದು ನಿಜವಾಗ್ಲೂ ನನಗೆ ಕರ್ನಾಟಕದ ಸಂದರ್ಭ ಜಾನಪದದ್ದೇನು ಒಂದು ರೂಪಕ್ಕೆ ಅಂತ ಅನ್ಸುತ್ತೆ. ಅಂದರೆ ಸ್ವತಃ ದಲಿತರ ಜಾನಪದ ಅಧ್ಯಯನ ಶುರು ಮಾಡಿದಾಗ ಅವ್ರಿಗೆ ಅದು ಶೋಷಣೆ ಕಂಡು ಅವ್ರಿಗೆ ಅಳು ಬರ್ಸುತ್ತೆ, ದುಃಖ ಪಡಿಸುತ್ತೆ. ಆಮೇಲೆ ಮಜಾ ಅಂದರೆ ಚರ್ಚೆ ಹೆಂಗಾಯ್ತು ಅಂದರೆ ಅರವಿಂದ್ ಮಾಲ್ಗತ್ತಿಯವರು ಉತ್ತರ ಕರ್ನಾಟಕದ ಯಾವುದೋ ಹಳ್ಳಿಯಿಂದ ಬಂದರೆ ಅವ್ರಿಗೆ ದಕ್ಷಿಣ ಕನ್ನಡದ ಕಲ್ಚರೇ ಅರ್ಥ ಆಗಲ್ಲ, ಇವ್ರಿಗೆ ದಕ್ಷಿಣ ಕನ್ನಡದ ಕಲ್ಚರ್ ಅರ್ಥನೇ ಆಗಲ್ಲ, ಸುಮ್ಮನೆ ಸುಮ್ಮನೆ ಅವ್ರೇನು ನಮ್ಮ ಮೇಲೆ ಗೂಬೆ ಕೂರಿಸ್ತಿರ್ತಾರಂತ ಅವ್ರನ್ನ ಅವ್ರ ದುಃಖವನ್ನು ಕೂಡ ಯಾರು ಗಂಭೀರವಾಗಿ ಪರಿಗಣಿಸ್ತಾ ದಡ್ರು ಅನ್ನೋ ಥರ ಟ್ರೀಟ್ ಮಾಡೋದು. ಸೊ ಇದು ಇದೆಯಲ್ಲ, ಈ ಥರದ ಪ್ರಶ್ನೆಗಳು ನನಗೆ ಮತ್ತೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಇದನ್ನ ಹಿಂಗಿರುವಾಗ ಅಂದರೆ ಒಂದು ಕಡೆ ಜನರು ಕಟ್ಕೊಂಡ ಮಾಧ್ಯಮ ಅಂತ ನಾವು ಕಂಡುಕೊಂಡಾಗ ಜನರ ಮಾಧ್ಯಮವನ್ನು ದೊಡ್ಡ ಮಟ್ಟದಲ್ಲಿ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಪ್ಟ್ ಮಾಡೋದಕ್ಕೆ ಅವರ ಹಾಡುಗಳನ್ನು, ಕತೆಗಳನ್ನು, ಗೀತೆಗಳನ್ನು, ಗಾದೆಗಳನ್ನು, ಒಗಟುಗಳನ್ನು ಎಲ್ಲವನ್ನು ಬಳಸ್ಕೊಂಡಿದ್ದಾರೆ. ಸುಮ್ಮನೆ ಸೂಕ್ಷ್ಮವಾಗಿ ನೀವು ನೋಡ್ರಿ ಆ ಗಾದೆಗಳಲ್ಲಿ ಆ್ಯಂಟಿ ಕಾಸ್ಟ್ ಇರೋವಂಥ ಎಷ್ಟೊಂದು ಗಾದೆಗಳಿದೆ. ಆದರೆ ಇದು ಎಲ್ಲದರ ಮಜಾ ಏನು ಅಂತಂದರೆ ಇದು ಯಥಾಸ್ಥಿತಿಯನ್ನು ರಿನ್ಯೂವಲ್ ಮಾಡ್ತಿದೆ ಇದೆಲ್ಲದು. ಇದು ಬಹಳ 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 ಅಪಾಯಕಾರಿಯಾದಂಥ ಒಂದು ಎಲಿಮೆಂಟ್. ಅಂದರೆ ನನ್ನ ಪ್ರಕಾರ ಒಂದು ಜಾತ್ರೆ ನಡೆಯುತ್ತೆ ಅಂದರೆ ಅದು ಜಾತಿಯನ್ನು ರಿನ್ಯೂವಲ್ ಮಾಡುತ್ತೆ, ಜಾತಿ ಹೈರಾರ್ಕಿಯನ್ನು ರಿನ್ಯೂವಲ್ ಮಾಡುತ್ತೆ. ಆಮೇಲೆ ಅವರವರ ಸ್ಥಾನವನ್ನು ಅವ್ರು ಮತ್ತೆ ನೆನಪಿಸ್ಕೋಬೇಕು. ಅವರು ದಲಿತ ನೀನು ಅಲ್ಲಿಗೆ ಬಡಿಯೋದು ನೀನು ಮತ್ತೆ ಚೇಂಜ್ ಆಗೋಂಗಿಲ್ಲ, ಮಡಿವಾಳ ನೀನು ಮಡಿನೇ ಆಸೋದು ನೀನು ಚೇಂಜ್ ಆಗೋಂಗಿಲ್ಲ, ನೀನು ಗಾಳಿಗೆ ನೀನು ಆ ಜಾತ್ರೆಗೆ ಎಣ್ಣೆನೇ ಕೊಡೋದು ನೀನು ಚೇಂಜ್ ಆಗೋಂಗಿಲ್ಲ, ತಳವಾರ ನೀನು ದೀಪನೇ ಹಿಡಿಬೇಕು ನೀನು ಚೇಂಜ್ ಆಗೋಂಗಿಲ್ಲ. ಅಂದರೆ ಇಡೀ ಯಾವುದು ಯಥಾಸ್ಥಿತಿ ಅಂದರೆ ನಾವು ಸಮಾಜದ ಕೇಡುಗಳಂತ ನಾವು ಸಾಹಿತ್ಯದಲ್ಲಿ ಏನು ಚರ್ಚೆ ಮಾಡ್ತಿದ್ವಿ, ಆ ಎಲ್ಲ ಕೇಡುಗಳನ್ನು ಪ್ರತಿ ವರ್ಷ ರಿನ್ಯೂವಲ್ ಮಾಡುವ ಅಥವಾ ಪುನರಾವರ್ತನೆ ಮಾಡುವ ಮತ್ತು ರಿಫ್ರೆಶ್ ಮಾಡುವ ಮತ್ತು ಮರೆಯದಂತೆ ಸೊಸೈಟಿಯಲ್ಲಿ ಮರೆಯದಂತೆ ಅದನ್ನು ಮತ್ತೆ ಮತ್ತೆ ನೆನಪನ್ನು ಮತ್ತೆ ಬಿತ್ತುವ ರೀತಿಯಲ್ಲಿ ನಮ್ಮ ಇಡೀ ಫೋಕ್ ಕಲ್ಚರಲ್ಲಿ ಅಂದರೆ ನಾನು ಮೆಜಾರಿಟಿ ಒಂದು 60-70% ಮೆಜಾರಿಟಿ ರಿಚುವಲ್ಸು, ಹಾಡುಗಳು, ಕತೆಗಳು, ಗೀತೆಗಳು ಇದು ಬಂದು ಹೋಗ್ಬಿಟ್ಟಿದೆ. ಸೊ ಇದು ಯಾವುದನ್ನು ನಾವು ಈ ನಮ್ಮ ಸಿದ್ಧಾಂತಗಳಿಂದ ಇದನ್ನು ಹಿಡಿಯೋಕ್ಕಾಗಲ್ಲ. ನಮ್ಮ ನಮ್ಮ ಕಲ್ಚರಲ್ ನಮ್ಮ ಸಿದ್ಧಾಂತಗಳೇನಿದಾವಲ್ಲ, ಪ್ರದರ್ಶನ ಸಿದ್ಧಾಂತ, ಸಂದರ್ಭ ಸಿದ್ಧಾಂತ, ಸುಮಾರು ಸಿದ್ಧಾಂತಗಳಿದೆ. ಆ ಯಾವ ಸಿದ್ಧಾಂತಗಳಿಗೆ ಇವು ಸಿಗಲ್ಲ, ಈ ಪ್ಯಾಟರ್ನ್ ಸಿಗಲ್ಲ. ಸೊ ಇದನ್ನು ನಾವು ನನಗೆ ಇದೆಲ್ಲ ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಯಿತು. ಸೊ ಹೌದಲ್ಲ, ನಾವು ಇದನ್ನು ಹೇಳೇ ಇಲ್ಲಲ್ಲ, ಇದು ಯಥಾಸ್ಥಿತಿ ಅಂತ ಕಂಡು ನನ್ನ ಪ್ರಕಾರ ನಿಮಗೆ ಜಾತಿಯತೆ ಆ ನೆನಪುಗಳು ಹೋಗ್ಬೇಕು ಅಂತಂದರೆ ಒಂದಷ್ಟು ಕಾಲ ಆದರೂ ಆ ಹಬ್ಬ ರಿಚುವಲ್ ಏನೋ ನಿಂತ್ರೇ ಅದು ಹೋಗುತ್ತೆ ಅನ್ನೋ ಎಕ್ಸ್ಟ್ರೀಮ್ಗೂ ಬಂದು ನಾನು ಯೋಚನೆ ಮಾಡಿದ್ದೀನಿ. ಸೊ ಅಂದರೆ ಈ ಥರದ ನಾವು ಜಾನಪದವನ್ನು ಗ್ಲೋರಿಫೈ ಮಾಡಿ ಇದು ಮಾಡಿದ ಯಾಕೆ ಕಾರಣ ಆಯಿತು ಅಂತಂದರೆ, ಒಂದು ಈ ಎರಡು ನಾನು ಹೇಳ್ದಲ್ಲ, ಈ ಶಿಷ್ಟ ಸಾಹಿತ್ಯ ಜನಪದ ಸಾಹಿತ್ಯ ಎರಡು ಟ್ರ್ಯಾಕವು ಬೇರೆ ಬೇರೆನೇ ಹೋಗ್ಬಿಟ್ಟಿದೆ ಅಂತ. ಅದು ಎರಡನ್ನೂ ಮರ್ಜ್ ಆಗಿದ್ರೆ, ಅಥವಾ ಎರಡನ್ನೂ ಒಂದರಿಂದ ಒಂದು ಪಡ್ಕೊಳ್ಳೋದು ತಗೊಳ್ಳೋದು ಅದು ನಿರಂತರವಾಗಿ ನಡೆದಿದ್ರೆ ಇಷ್ಟು ಜಾನಪದ ಅಧ್ಯಯನ ಇಷ್ಟು ಡ್ರೈ ಆಗ್ತಿರ್ಲಿಲ್ಲ ಅಂತ ನನಗೆ ಅನ್ಸಕ್ಕೆ ಶುರುವಾಗುತ್ತೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾದ ನನಗೆ ಮತ್ತೆ ಕಳೆದ 7-8 ವರ್ಷದಿಂದ ಕಾಣ್ತಿದ್ದು ಸಾಮೂಹಿಕ ರಚನೆ ಅಂತಿದ್ದಾರಲ್ಲ, ಇದು ನಿಜಾನ ನಾವು ಒಪ್ಕೊಂಡಿದ್ದೀವಿ, ಎಲ್ಲ ಮಾತಾಡಿದ್ದೀವಿ, ಎಲ್ಲರೂ ಅದನ್ನು ಅಂದರೆ ಅದು ಅದಾಗಲೇ ಒಪ್ಪಿತ ಸತ್ಯ ಅನ್ನೋ ಥರ ನಾವು ಸಾಮೂಹಿಕ ಜಾನಪದ ಅಂದ ತಕ್ಷಣ ಸಾಮೂಹಿಕ ರಚನೆ ಅನ್ನೋದನ್ನು ಈಡಿಯಮನ್ನು ನಾವು ಮತ್ತೆ ಬಳಸ್ತೀವಿ. ಸೊ ನನಗೆ ಇದು ಈ ಈಡಿಯಮ್ ಸೃಷ್ಟಿಯಾಗಿರುವ ಒಂದು ಕಲ್ಚರಲ್ ಪಾಲಿಟಿಕ್ಸ್ ನೋಡಿ ನನಗೆ ನಿಜವಾಗ್ಲೂ ಭಯ ಆಯಿತು. ಇದು ಕ್ರಿಸ್ತಪೂರ್ವದ ಕಾಲದಲ್ಲಿ ಈ ಸಾಮೂಹಿಕ ರಚನೆ ಅನ್ನೋ ಈಡಿಯಮ್ ಬರುತ್ತೆ, ಅಶೋಕನ ನಂತರದ ಕಾಲಘಟ್ಟದಲ್ಲಿ. ಯಾಕೆ ಅಂತಂದರೆ ಕೆಳಜಾತಿಗಳು, ಕೆಳ ಹಂತದಲ್ಲಿರುವಂಥ ಜನರು ಅವರ ಗುರುತುಗಳನ್ನು, ಅವರ ಸೃಜನಶೀಲತೆ ಜೊತೆ ಡಿಸ್ಕನೆಕ್ಟ್ ಮಾಡೋಕ್ಕೆ ಕಟ್ಟಿದಂಥ ಒಂದು ಉಡುಗೆ. ಅವರೇನೋ ಒಂದು ಪದ ಕಟ್ಟಿದ್ದಾರೆ, ಅವರೇನೋ ಒಂದು ಕತೆ ಕಟ್ಟಿದ್ದಾರೆ, ಅವರೇನೋ ಒಂದು ಹಾಡು ಕಟ್ಟಿದ್ದಾರೆ, ಆದರೆ ಅವರ ಆ ರಚನೆಗೆ ಅವರ ಹೆಸರು ಕನೆಕ್ಟ್ ಆಗಬಾರ್ದು, ಅವರು ಉಳಿಬಾರ್ದಲ್ಲಿ.
ಇದನ್ನ ಎಷ್ಟು ಚೆನ್ನಾಗಿ ಒಪ್ಪಿಸಿದಾರೆ ಅಂದ್ರೆ ನಾನು ಕೂಡ ಆರಂಭದಲ್ಲಿ ಇದ್ದೇನೆ, ಸಾಮೂಹಿಕ ರಚನೆ ಅಂತಾನೆ ಅಧ್ಯಯನ ಮಾಡ್ಕೊಂತ ಬಂದಿದ್ವಿ. ಸೊ ಇದನ್ನ ನೀವು ಸುಮ್ಮನೆ ಒಂದ್ಸಲ ನೋಡಿಬಿಟ್ರೆ ಎಷ್ಟೊಂದು ಜನ ಸಾಮಾನ್ಯ ಜನರ ಪ್ರತಿಭೆಗಳನ್ನ ನಾಶ ಮಾಡಿಬಿಟ್ಟಿದ್ದಾರೆ, ಎಷ್ಟೊಂದು ಸಾಮಾನ್ಯ ಜನರ ಪ್ರತಿಭೆಯ ಸಮಾಜದ ಮೇಲೆ ನಾವು ಜಾನಪದ ಅಧ್ಯಯನ ಮಾಡ್ತಿದ್ವಿ ಅನ್ನೋದು ಶುರುವಾಯಿತು. ಯಾಕೆ ಅಂತಂದ್ರೆ ಯಾವುದೇ ಸೃಜನಶೀಲ ಒಂದು ಅಭಿವ್ಯಕ್ತಿ ಅನ್ನೋದು ಅದು ಸಾಮೂಹಿಕ ರಚನೆ ಅಲ್ಲ. ಒಂದು ಒಬ್ಬರು ರಚನೆ ಮಾಡಿ ಆನಂತರ ಸಾಮೂಹಿಕವಾಗಿ ಆಡಲ್ಪಟ್ಟಿರ್ಬೋದು, ಸಾಮೂಹಿಕವಾಗಿ ಕೇಳಲ್ಪಟ್ಟಿರ್ಬೋದು, ಸಾಮೂಹಿಕವಾಗಿ ಹಂಚಲ್ಪಟ್ಟಿರ್ಬೋದು, ಆದರೆ ಯಾವ ಸೃಜನಶೀಲ ಅಭಿವ್ಯಕ್ತಿ ಕೂಡ ಅದು ವೈಯಕ್ತಿಕ ರಚನೆಯಾಗಿರುತ್ತೆ. ಮತ್ತು ಅಂತಹ ಜನಪದ ವೈಯಕ್ತಿಕ ರಚನೆಯನ್ನು ಯಾಕೆ ಸಾಮೂಹಿಕ ರಚನೆ ಅಂತ ಮಾಡಿದರು ಅಂತಂದರೆ, ನಾನು ಇನ್ನು ಒಂದು ಸೆಕೆಂಡ್ ಮತ್ತೆ ಅದನ್ನು ಕನೆಕ್ಟ್ ಮಾಡ್ತೀನಿ. ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಮಾಡೋಕ್ಕಂದ್ರೆ ಸಮ್ಮತಿಗಳ ಉತ್ಪಾದನೆ ಮಾಡೋದಕ್ಕೆ ಸಾಮೂಹಿಕ ರಚನೆ ಅಂದರೆ ಏನನ್ನು ಬೇಕಾದರೂ ಜನಪದದಲ್ಲಿ ಸೇರಿಸ್ಬೋದು, ಏನನ್ನು ಬೇಕಾದರೂ ತೆಗಿಬೋದು, ಅಲ್ಲೊಂದು ಫ್ಲೆಕ್ಸಿಬಿಲಿಟಿ ಅದನ್ನ ಮಾಡ್ಕೊಳ್ಬೇಕು. ಅಂದರೆ ಈಗ ನೋಡಿ, ನಮ್ಮ ಇಡೀ ಹಳ್ಳಿಗಳಲ್ಲಿ ದೇವರುಗಳೆಲ್ಲ ಮೈ ಮೇಲೆ ಬಂದು ಭರ್ಜರಿ ಕಥೆಗಳೆಲ್ಲ ಮಾಡಿದೆ, ಅದರದ್ದು ದೇವ್ರು ಬರುತ್ತೆ ಬರುತ್ತೆ ಬೇರೆ ಪ್ರಶ್ನೆ. ಆದರೆ ಆ ದೇವ್ರಿಗೆ ಬಂದು ಈ ಗೌಡ ಭಾರಿ ಅನ್ಯಾಯ ಮಾಡ್ತಿದ್ದೆ, ಇವ್ನು ಹಾಕೊಂಡು ಹೊಡಿದ್ರಲ್ಲ ಅಂತ ಎಲ್ಲರನ್ನು ಎಲ್ಲಾದ್ರೂ ಯಾವುದಾದ್ರೂ ದೇವರು ಹೇಳಿ ಕಳಿಸಿರೋದಿದೆಯಾ? ಇಲ್ಲ. ಹೇಳ್ಬೋದಿತ್ತಲ್ಲ, ನಿಮ್ಮ ಊರಲ್ಲಿ ಗೌಡ ಇದ್ದಾನಲ್ಲ, ಅವ್ನು ನಿಮ್ಮ ಜನರಿಗೆ ಭಾಳ ಅನ್ಯಾಯ ಮಾಡ್ತಿದ್ದಾನೆ, ಅವ್ನು ಎಲ್ಲರೂ ಸೇರ್ತೀನಿ ಒತ್ತು ಊರು ಹೊರಗಾಕ್ರಿ ಅಂತ ಯಾವುದೇವ್ರು ಹೇಳಲಿಲ್ಲ. ಹಂಗೆ ಹೇಳಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಜಾನಪದ, ಭಾಳ ಖುಷಿ ಪಡ್ಬೋದಿತ್ತು. ಅಂದರೆ ಸೊ ಈ ಥರದ ಇದನ್ನು ನಾವು ಇಟ್ಕೊಂಡು ನೋಡೋದಕ್ಕೆ ಶುರು ಮಾಡಿದರೆ ಇಡೀ ಜಾನಪದವನ್ನು ನಾವು ಇನ್ನೊಂದು ರಿವರ್ಸಲ್ಲಿ ನೋಡೋದಕ್ಕೆ ಶುರು ಮಾಡ್ಬೋದು ಅಂತ ನನಗೆ ಅನ್ಸಕ್ಕೆ ಶುರುವಾಯಿತು. ಯಾಕೆಂತಂದರೆ ಸಾಮಾನ್ಯ ಜನರ ಸೃಜನಶೀಲ ಅಭಿವ್ಯಕ್ತಿಯ ಗುರುತನ್ನು ನಾಶ ಮಾಡೋದಕ್ಕೋಸ್ಕರ ಸಾಮೂಹಿಕ ರಚನೆ ಅಂತ ಕಟ್ಟಲ್ಪಡ್ತು. ಯಾಕೆ ನಮ್ಮ ಪುರಾಣಗಳೆಲ್ಲ ರಚನೆಕಾರರಿಲ್ಲ, ಯಾಕೆ ಅಂತಂದರೆ ಅವ್ರಿಗೆ ಅಥೆಂಟಿಸಿಟಿ ಇಲ್ಲ, ಮತ್ತು ಪುರಾಣದ ನಂಬಿಕೆಗಳನ್ನು ಜನರಲ್ಲಿ ನೆಲೆಗೊಳಿಸೋದಕ್ಕೆ ಏನು ಅಪೌರುಷೇಯ ಅಂತ ವೇದಗಳಿಗೆ ಸ್ಮೃತಿಗಳಿಗೆ ಅಪೌರುಷೇಯ ಅನ್ನೋ ಕಾನ್ಸೆಪ್ಟ್ ಬಂತಲ್ಲ, ಅದರ ಇನ್ನೊಂದು ಎಕ್ಸ್ಟೆನ್ಷನ್ನು ಸಾಮಾನ್ಯ ಜನರು ಕಟ್ಟಿದ ರಚನೆಗಳನ್ನು ಸಾಮೂಹಿಕ ರಚನೆ ಅಂತ ಹೇಳಿತ್ತು. ಅಲ್ಲಿ ಅಪೌರುಷೇಯ ಅದನ್ನ ದೇವರ ರಚನೆಗಳು ಅನ್ನೋ ಅರ್ಥದಲ್ಲಿ ಹೇಳಿದ್ರೆ ಇದು ಇಡೀ ಪರಂಪರೆಯಿಂದ ಬಂದದ್ದು, ಇಡೀ ಪರಂಪರೆ ಅಂದರೆ ನೂರಾರು ಪರಂಪರೆಗಳಿಂದ ಬಂದದ್ದು, ಇದನ್ನು ಯಾರು ಚೇಂಜ್ ಮಾಡೋಂಗಿಲ್ಲ, ಇದನ್ನು ನಡ್ಕೊಳ್ಳಬೇಕು, ಇದನ್ನು ಪಾಲಿಸಲೇಬೇಕು, ಇದನ್ನು ಕಂಟಿನ್ಯೂ ಮಾಡಬೇಕು. ಸೊ ಹಿಂಗೆ ಹೇಳೋದಕ್ಕೆ ಸಾಮೂಹಿಕ ರಚನೆ ಅನ್ನೋ ಇಡಿಎಂ ಅನ್ನು ಬಳಸಿ ನಮ್ಮ ಇಡೀ ಜಾನಪದ ಅಂತ ಯಾವುದನ್ನು ಕರಿತೀವಿ ಅದರ ಇಡೀ ಅನಾಲಿಸಿಸ್ ಅನ್ನು ನಮ್ಮ ಇಂಡಿಯಾದಲ್ಲಿ ನನಗನ್ಸೋದು ಕರ್ನಾಟಕದ ಇದ್ಯಮ ಮಾತ್ರ ಅಲ್ಲ, ಇಡೀ ಇಂಡಿಯಾದ ಫೋಕ್ನ ಸ್ಟಡೀಸಲ್ಲಿ ಇದನ್ನು ಬಹಳ ಮುಖ್ಯವಾಗಿ ಇದು ಮಾಡಿದೆ. ಸೊ ಇದೊಂದು ನನಗೆ ಮತ್ತೆ ಕಾಡ್ತಿದ್ದಂಥ ಪ್ರಶ್ನೆ, ಅದು ನಾನು ಇದು ಮಾಡ್ತೀನಿ. ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಇದೆ, ಏನಂತಂದರೆ ತಲೆಮಾರಿನಿಂದ ತಲೆಮಾರಿಗೆ ಜಾನಪದ ಬಂದುಬಿಡುತ್ತೆ ಅಂತ ನಾವೆಲ್ಲರೂ ಚರ್ಚೆ ಮಾಡಿದ್ವಿ, ಅದನ್ನೇ ನಾವು ಮತ್ತೆ ಇದು ಮಾಡಿದ್ದೀವಿ. ಆದರೆ ನಿಜವಾಗ್ಲೂ ತಲೆಮಾರಿನಿಂದ ತಲೆಮಾರಿಗೆ ಬರೋ ಮಧ್ಯೆ ಒಂದು ಫಿಲ್ಟರ್ ಇದೆ, ಅದು ಭಾಳ ಇಂಟ್ರೆಸ್ಟಿಂಗ್ ಫಿಲ್ಟರ್ ಇದೆ. ಅಲ್ಲಿ ಯಾವುದು ಬಂಡುಕೋರ ಥರದ ಕಥನಗಳಿದೆ ಅದು ಇನ್ನೊಂದು ತಲೆಮಾರಿಗೆ ಬಂದಿಲ್ಲ, ಅದನ್ನು ಬೈಕಟ್ ಮಾಡಿದ್ದಾರೆ, ಅದನ್ನು ನಿಷೇಧ ಮಾಡಿದ್ರು. ಇಂಥದ್ದು ನಾನು ಸುಮಾರು ಉದಾಹರಣೆಗಳನ್ನ ಜೋಡಿಸ್ತಿದ್ದೀನಿ ನಿಮಗೆ. ಬಿಜಾಪುರದಲ್ಲಿ ಒಬ್ಬ ಸ್ವಾಮಿಯನ್ನು ಅತ್ಯಾಚಾರ ಮಾಡೋದಕ್ಕೆ ಒಂದು ಸ್ವಾಮಿಯನ್ನು ಕೊಂದಂಥ ಒಂದು ಹೆಣ್ಣು ಮಗಳು ಕೊಂದಂಥ ಒಂದು ಹಾಡಿದೆ, ಆ ನಂತರ ಆ ಹಾಡನ್ನು ಹಾಡಬಾರ್ದಂಥ ಆ ಭಾಗದಲ್ಲಿ ನಿಷೇಧ ಇರ್ತಾರೆ ಆ ಹಾಡನ್ನು ಹಾಡಲ್ಲ. ಚಿತ್ರದುರ್ಗ ಭಾಗದಲ್ಲಿ ಒಂದು ಕೊಲೆಯಾಗುತ್ತೆ, ಆ ಕೊಲೆಯನ್ನು ಪದವನ್ನಾಗಿಸಿ ಹಾಡುವ ಒಂದು ಹಾಡು ಆಡ್ತಾಳೆ, ಆ ಕೋಲಾಟ ಕೋಲಾಟದ ಪದ ಆಡ್ತಾರೆ, ಮ್ಯಾಥ್ಸ್ ಬ್ಯಾಡ್ರ ಹುಡುಗರ ಕೋಲಾಟದ ಪದವನ್ನಾಗಿ ಅದು ಕೊಲೆ ಪದ ಅಂತ ಹಾಡಕ್ಕೆ ಶುರು ಮಾಡ್ತಾರೆ, ಆ ಕೊಲೆ ಪದನ ಕೂಡ ಬೈಕಟ್ ಮಾಡ್ತಾರೆ, ನಿಲ್ಲಿಸ್ತಾರೆ, ಇದು ಆಡಬಾರ್ದು ಅಂತ. ಅಂದರೆ ನಾವೀಗ ಯಾವುದನ್ನು ಜಾನಪದ ಅಂತ ಸಂಗ್ರಹ ಮಾಡಿ ಅಧ್ಯಯನ ಮಾಡ್ತಿದ್ದೀವಿ ಅಂದರೆ ಯಾವುದು ಸಮಾಜದ ವಿರುದ್ಧ ಮಾತಾಡಿಲ್ವೋ, ಯಾವುದು ಯಥಾಸ್ಥಿತಿಯನ್ನು ಕಾಪಾಡಿದೆಯೋ, ಯಾವುದು ಯಾವುದು ಹಿಂದೆ ಬಂದರೆ ಹಾಯ ಬೇಡಿ ಮುಂದೆ ಬಂದರೆ ಒದೆ ಬೇಡಿ ಅನ್ನೋ ಥರದ ಒಂದು ರಚನೆಗಳಿದೆಯೋ ಆ ರಚನೆಗಳು ಮಾತ್ರ ನಾವು ಮುಂದಕ್ಕೆ ತಗೊಂಬಂದಿದ್ದೀವಿ. ಆದರೆ ಯಾವುದು ಒಡಿ ಹೊಡಿ ಕಡಿ ಅಂತ ಯಾವುದು ಪ್ರತಿರೋಧ ಮಾಡಿದೆ, ಯಾವುದು ಆಕ್ರೋಶವನ್ನು ವ್ಯಕ್ತಪಡಿಸಿದೆ, ಯಾವುದು ಸಿಟ್ಟನ್ನು ವ್ಯಕ್ತಪಡಿಸಿದೆ, ಅದನ್ನು ಒಂದು ಸಮುದಾಯ ಡಿಸ್ಕನೆಕ್ಟ್ ಮಾಡಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.